ಚಿಕ್ಕೋಡಿ ಜಿಲ್ಲಾ ಕೇಂದ್ರ ವಿಷಯದಲ್ಲಿ ಡಾಕ್ಟರ್ ಪ್ರಭಾಕರ ಕೋರೆ ಅವರು ಗಡಿ ಸಮಸ್ಯೆ ಹೇಳಿ ಜಿಲ್ಲಾ ರಚನೆಗೆ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಹಿರಿಯದೂರಿನ ಬಿಆರ್ ಸಂಗಪ್ಪ ಹೇಳಿದರು. ಅವರು ಚಿಕ್ಕೋಡಿ ಪಟ್ಟಣದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡುತ್ತಾ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಚಿಕ್ಕೋಡಿಯನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡುವರೆಂಬ ವಿಶ್ವಾಸ ನಮಗಿದೆ. ಚಿಕ್ಕೋಡಿ ಜಿಲ್ಲಾ ಕೇಂದ್ರವಾಗಲು ಡಾಕ್ಟರ್ ಪ್ರಭಾಕರ ಕೋರೆ ಅವರು ಗಡಿ ವಿಷಯ ಹೇಳಿ ಅಡ್ಡಿಪಡಿಸುತ್ತಿದ್ದಾರೆ, ಅದನ್ನು ನಿಲ್ಲಿಸಬೇಕೆಂದು ಬಿಆರ್ ಸಂಗಪ್ಪ ಆಪಾದಿಸಿದರು. ಅದು ಒಂದೇ ಕಾರಣ, ಸ್ಥಳೀಯ ರಾಜಕೀಯ ಮುಖಂಡರ ಇಚ್ಛಾಶಕ್ತಿ ಕೊರತೆಯಿಂದ. ಈಗ ಮೊನ್ನೆ 15 ತಾರೀಕು ದಿವಸ ಬೆಳಗಾವಿಗೆ ಮುಖ್ಯಮಂತ್ರಿ ಬಂದಾಗ ನಾವೆಲ್ಲ ನಿಯೋಗದವರು ಹೋಗಿ ಭೇಟಿ ಆದಾಗ ಸಮಾಧಾನಕಾರಕ ಕೆಲವೊಂದು ದಿವಸ ನಮಗೆ ಟೈಮ್ ಕೊಡ್ರಿ, ಜಿಲ್ಲೆ ಮಾಡುವುದು ಯೋಗ್ಯ ಇರುತ್ತದೆ, ಜಿಲ್ಲೆ ಮಾಡುತ್ತೇನೆ, ಆದರೆ ಕೆಲವೊಂದು ದಿವಸ ಟೈಮ್ ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗೂ ಕೇಳ್ಕೊಂಡ್ರು. ಅದಕ್ಕೆ ಅವ್ರಿಗೆ ನಾವೂ ಹೇಳಿದೆವು, ಭಾಳ ದಿವಸ ಬೇಡಿಕೆ ಇದೆ, ಭಾಳ ದೊಡ್ಡ ಜಿಲ್ಲೆ ಇದೆ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಅತಿನಿ ಲಾಸ್ಟ್ ಬಾರ್ಡರ್ ಬೆಳಗಾವಿಗೆ ಬರೋಕ್ಕೆ ಭಾಳ ತೊಂದರೆ ಆಗೋದ್ರಿಂದ ಅತಿ ಜರೂರು ಮಾಡಬೇಕು, ಅದ್ರ ಸಲುವಾಗಿ 52 ದಿವಸ ನಾವು ಉಪವಾಸ ಕೊಡ್ತೀವಿ, ಇನ್ನು ಆ ಪರಿಸ್ಥಿತಿ ಬರಬಾರ್ದು ಅಂತ ಅವ್ರ ಮುಖ್ಯಮಂತ್ರಿಗೆ ನಾವು ಗಮನ ತಂದೆವು. ಇಲ್ಲ ಬೇಡ, ಒಂದು ಸ್ವಲ್ಪ ವೇಟ್ ಮಾಡಿರಿ, ನಾ ಕಾಯಿರಿ, ಈಗ ಸತ್ಯಾಗ್ರಹ ಮಾಡಬೇಡ್ರಿ, ಒಂದು ಸ್ವಲ್ಪ ಹೇಳಿರಿ, ನಾ ಎಲ್ಲ ಮಾಡ್ತೇನೆ ಅಂದಿದ್ದಾರೆ. ಅಲ್ಲಿ ಒಂದು ಸ್ವಲ್ಪ ಕಾಯಿ ನೋವು, ಯಾಕಂದ್ರೆ ಮುಖ್ಯಮಂತ್ರಿ ಹೇಳ್ತಾರಪ್ಪ ಅಂದ್ರೆ ಒಂದು ಸ್ವಲ್ಪ 30 ದಿವಸ ಕಾಯಿ ಧರ್ಮ ಇರ್ತೈತಿ ಕಾಯಿ ನೋವು. ಆದರೂ ಸಹಿತ ಒಂದು ಸಮಾನಕಾರಕ ಆ ದಿವಸ ಅಲ್ಲಿ ಪ್ರತ್ಯಕ್ಷ ಪ್ರಕಾಶ್ ಹುಕ್ಕೇರಿ ಅವರು ಇದ್ದರು, ಸತೀಶ್ ಜಾರಕಿಹೊಳಿ ಅವರು ಇದ್ದರು, ಗಣೇಶ್ ಹುಕ್ಕೇರಿ ಅವರು ಇದ್ದರು, ಎಲ್ಲ ಮಹಾ ಮುಖಂಡರು ಇದ್ರು. ಪ್ರಕಾಶ್ ಹುಕ್ಕೇರಿನೂ ಆ ದಿವಸ ಇಲ್ಲ ಚುಕ್ಕೋಡಿ ಆಗಲೇಬೇಕು, ಭಾಳ ದಿವಸ ಆಯಿತು, ಆಗಿಲ್ಲ ಈಗ ಆಗಬೇಕು ಅಂತ ಅವರು ಒತ್ತಾಯ ಮಾಡಿದ್ರು. ಸತೀಶ್ ಜಾರಕಿಹೊಳಿನೂ ಹೇಳಿದ್ರು ಚುಕ್ಕೋಡಿನ ಆಗಬೇಕು, ಗೋಕಾಕ ಆಗುತ್ತೆ ಹೇಳು. ಇದೆಲ್ಲ ಆಯ್ತು ಸಮಾಧಾನಕಾರ ಸುದ್ದಿ. ಅವ್ರಿಗೆಲ್ಲರಿಗೂ ನಾ ನಿಮ್ಮ ಮಾಧ್ಯಮ ಮುಖಾಂತರ ಧನ್ಯವಾದಗಳನ್ನು ಹೇಳ್ತೇನೆ. ಮುಂದೆ ಅದೇ ದಿವಸ ನಮ್ಮದೇ ತಾಲೂಕಿನ ಒಬ್ಬ ಮಹಾ ಮುಖಂಡರು ದೊಡ್ಡ ಮುಖಂಡರು ಅಂತ ಮುಖಂಡರು ಹೇಳ್ತಾರೆ, ಪ್ರಭಾಕರ್ ಕೋರಿ ಅವರು, ಗಡಿ ವಿವಾದ ಮುಗಿಯುವವರೆಗೆ ಜಿಲ್ಲೆ ವಿಂಗಡಣೆ ಮಾಡಬೇಡ ಅಂತ ಹೇಳ್ತಾರೆ. ಪ್ರಭಾಕರ್ ಕೋರಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಾನು, ಗಡಿ ವಿವಾದಕ್ಕೆ ಮತ್ತು ಇದಕ್ಕೆ ಏನು ಸಂಬಂಧ? ಗಡಿ ವಿವಾದ ಬೇರೆ, ಚಿಕ್ಕೋಡಿ ಅಭಿವೃದ್ಧಿ ಆಗೋದಷ್ಟಿಂದ ಜಿಲ್ಲಾ ನಮ್ದು ಯಾವುದೇ ಥರ ಸ್ವಾರ್ಥ ಇಲ್ಲ. ಚಿಕ್ಕೋಡಿ ನಾಗರಿಕರ ಸಾಧಾರಣ ಒಂದು 20-25 ಲಕ್ಷ ಜನರೇ ಹಿತದೃಷ್ಟಿಯಿಂದ ಆಗತಕ್ಕಂಥ ಈ ಜಿಲ್ಲೆಗೆ ಯಾಕೆ ನೀವು ಅಡ್ಡಿಗಾಲು ಹಾಕ್ತೀರಿ ಅಂತಕ್ಕಂಥ ಪ್ರಶ್ನೆ ಇವತ್ತಿನ ಪ್ರಭಾಕರ್ ಕೋರಿ ಅವರಲ್ಲಿ ಕೇಳ್ಕೋಬೇಕಾಯಿತು. ಕೋರಿ ಸಾಹುಕಾರರೇ, ಚಿಕ್ಕೋಡಿ ನಿಮಗೆ ಜೀವನದಾನ ಮಾಡಿದ ಒಂದು ಪಟ್ಟಣ, ಚಿಕ್ಕೋಡಿ ನಿಮ್ಮನ್ನು ರಾಜ್ಯ ರಾಷ್ಟ್ರಮಟ್ಟಕ್ಕೆ ಬೆಳೆಸಿದ ಒಂದು ಚಿಕ್ಕೋಡಿ ಭಾಗ, ಅದಕ್ಕೆ ದಯಮಾಡಿ ಬಸವಣ್ಣವರ ವಿಚಾರ ಹೇಳ್ತಕ್ಕಂಥ ವ್ಯಕ್ತಿಗಳು ನೀವು, ಸರ್ವೇ ಜನ ಸುಖೀನು ಭವಂತು, ಜನಸೇವೆ ಜನಾರ್ದನ ಸೇವೆ ಅಂತಕ್ಕಂಥ ಜನ ಏನು ವೇದಿಕೆ ಮೇಲೆ ಭಾಷಣಗಳು ಮಾಡ್ತಿರ್ತಿರಲ್ಲ ಅಂಥ ಜನಗಳಾಗಿ ಕೊನೆಹಳ್ಳಿಯ ಜನರ ಕಷ್ಟ ಸುಖ ನೆನಪಿಸ್ಕೊಳ್ಳಿ, ವಿನಂತಿ ಮಾಡ್ಕೊಳ್ತೀವಿ ನಿಮಗೆ. ಆ ಜನ ಯಾವತ್ತಿನ ದಿವಸ ಅಲ್ಲಿ ಜಿಲ್ಲೆಗೆ ಹೋಗಿ ತಮ್ಮ ಬೈಕನ್ನು ಇಡಿಸ್ಕೊಳ್ಳಿಕ್ಕೆ ಸಾಧ್ಯತೆ ಸಾಧ್ಯ ಇಲ್ಲ. ಸಾರ್ವಜನಿಕ ಹಿತದೃಷ್ಟಿಯಿಂದ ಇವತ್ತಿನ ಜಿಲ್ಲಾ ವಿಂಗಡಣೆ ಸಲುವಾಗಿ ನಾವು ವಿನಂತಿ ಮಾಡ್ಕೊಳಕ್ಕಿದ್ದೆವು. ಹಾಗೆ ದಯಮಾಡಿ ನೀವು ಈ ರೀತಿ ಮಾತಾಡೋದು ಸರಿ ಅನಿಸುವಲ್ಲ, ಇನ್ನೂ ಕಾಲ ಮಿಂಚಿಲ್ಲ, ಮಹಾಜನ್ ವರದಿ ಇದಕ್ಕೆ ಸಂಬಂಧ ಇಲ್ಲ, ಸಹಕಾರ ಮಾಡಿರಿ, ಜಿಲ್ಲಾ ಮಾಡಿರಿ, ನಿಮ್ಮನ್ನು ನಾವು ಸ್ವಾಗತಿಸ್ತೇವೆ, ನಿಮ್ಮನ್ನು ನಾವು ಸತ್ಕಾರ ಮಾಡ್ತೇವೆ ಅಂತ ಹೇಳ್ತೇವೆ, ವಿನಂತಿ ಮಾಡ್ಕೊಳ್ತೇವೆ. ಜಿಲ್ಲಾದವರ ಭಾಳ ಬಲಾಟ್ರಿದೆವು, ನಾವು ಏನು ಮಾಡಿದ್ದು ಆಗ್ತೈತಿ ಅಂತಕ್ಕಂಥ ಶಬ್ದ ಮಾತಾಡಿ ನೀವು, ಯಾಕಂದ್ರೆ ವೀರೇನ್ ಪಾಟೀಲ್ ಯಾರೋ ಬೆಳಗಾವಿ ಜಿಲ್ಲಾದವ್ರು ಕೇಳಿರುತ್ತೆ, ಹೂವಣ್ಣ ಬೊಮ್ಮಾಯಿ ಅವ್ರನ್ನು ಬೆಳಗಾವಿ ಜಿಲ್ಲಾದವ್ರು ಕೇಳಿದಾರಂತಕ್ಕಂಥ ನೆನ್ಪಿಟ್ಕೊಡ್ರಿ ಪ್ರಭಾಕರ್ ಕೋರಿ ಅವರೇ.
ಅದಕ್ಕೆ ಕೆಡವತಕ್ಕಂಥ ಕೆಡಿಸ್ತಕ್ಕಂಥ ಕೆಲಸ ಇವತ್ತು ದಿವಸ ನಮ್ಮ ಬೆಳಗಾವಿ ಜಿಲ್ಲಾ ಮಹಾ ಮುಖಂಡ್ರು ಏನು ಮಾಡೋದಿಲ್ಲ, ಇದು ಸರಿಯಲ್ಲ. ಈ ಕೆಡಿಸೋದ ಬಿಟ್ಟು ಒಳ್ಳೆಯ ಕೆಲಸ ಮಾಡೋಕ್ಕಿಲ್ರಿ, ಒಳ್ಳೆಯ ಕೆಲಸ ಮಾಡೋಕ್ಕೆ ಯಾಕೆ ಇಲ್ಲ ಅಂತ ಹೇಳಂದ್ರೆ, ಬಿಜಾಪುರದವ್ರು ಇಬ್ಬರು ಮಂದಿ ಚೀಫ್ ಮಿನಿಸ್ಟರ್ ಆಗಿ ರಾಷ್ಟ್ರಪತಿ ತನಕ ಹೋದ್ರು, ಬಿಜಾಪುರ ಬರೋಡು ಏರಿಯಾ. ಧಾರವಾಡ ಜಿಲ್ಲಾದವ್ರು ಮುಖ್ಯಮಂತ್ರಿಯಾಗಿ ಹೋದ್ರು, ಸಣ್ಣದ ಕಾರವಾರ ಜಿಲ್ಲಾದವ್ರು ಮುಖ್ಯಮಂತ್ರಿಯಾಗಿ ಹೋದ್ರು. ಸ್ವತಂತ್ರ ಸಿಕ್ಕಿ 77 ವರ್ಷದಿಂದ ಬೆಳಗಾವಿ ತಿಲ್ಲಕ್ಕೆ ಏನೇನು ಸಿಗಲಿಲ್ಲ, ಇದನ್ನು ಮೊದಲು ಪುಟ ತಿರುಗಿ ಹಿಂದೆ ನೋಡ್ರಿ ದಯಮಾಡಿ ಪ್ರಭಾಕರ್ ಸಾಗರವ್ರೆ. ಆಯ್ತು, ನಾವು ಭಾಳ ಬಲಾಟ್ಯ ರಾಜಕಾರಣ ಮಾಡ್ತೇವೆ ಹೇಳಿ, ಬೆಳಗಾವಿ ಜಿಲ್ಲೆಗೆ ಏನು ಮಾಡ್ತೀನಿ ನಿಮಗೆ ಕೊಡುಗೆ ಏನ್ರಿ ಸರ್? ಧಾರವಾಡ ಜಿಲ್ಲೆ ನೋಡ್ರಲ್ಲಿ ಇವತ್ತು ಇಂಡಸ್ಟ್ರಿಯಲ್ಲು, ಯೂನಿವರ್ಸಿಟಿಗಳು, ಲಾ ಯೂನಿವರ್ಸಿಟಿಗಳು, ಬೆಂಗಳೂರು ಬಿಟ್ಟರೆ ಸಾಕ ಸೆಕೆಂಡ್ ಇವತ್ತು ಧಾರವಾಡ ಹುಬ್ಳಿ ಆಗಿತ್ತು. ಕುಡಿಯಕ್ಕೆ ನೀರು ನಮ್ಮ ಬೆಳಗಾವಿ ಜಿಲ್ಲೆ ಕುಡಿಯಕ್ಕೆ ನೀರು ಹೋಗ್ತವಲ್ಲಿ, ಅಂಥ ಒಂದು ಬರಡು ಏರಿಯಾ ಇವತ್ತಿನ ದಿವಸ ಎಂಥ ಡೆವಲಪ್ಮೆಂಟ್ ಆಗೈತಿ. ನಮ್ಮ ಬೆಳಗಾವಿ ಜಿಲ್ಲೆ ಡೆವಲಪ್ಮೆಂಟ್ ಆದದ್ದೇನ ನೀವು ಮಾಡಿದಿರಿ? ಕೆ ಎಲ್ಲಿ ಮಾಡಿದಿರಿ? ಎಜುಕೇಷನ್, ಇಂಜಿನಿಯರ್ ಕಾಲೇಜ, ಮೆಡಿಕಲ್ ಇವೆಲ್ಲ ಇರಬೇಕು. ಇವು ಸಾರ್ವಜನಿಕ ಸೇವೆ ಅಲ್ಲ, ಇವು ಕಮರ್ಷಿಯಲ್ ಅಂತಕ್ಕಂಥ ಮಾತನ್ನ ಮಾತಾಡಬೇಕಾಯ್ತು ನಮಗೆ. ಅದಕ್ಕೆ ಸಾರ್ವಜನಿಕ ಸೇವೆಗೆ ಒತ್ತು ಕೊಡ್ರಿ ದಯಮಾಡಿ, ವಿನಂತಿ ಮಾಡ್ತೇನೆ ನಾನು. ಬಸವಣ್ಣವರು ಒಳ್ಳೆಯ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೊಂಡಿ ಮಂಚನ ತಯಾರಾಗಿತ್ತ, ಕಿತ್ತೂರು ಚೆನ್ನಮ್ಮ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಮಲ್ಲಪ್ಪ ಶೆಟ್ಟಿ ತಯಾರಾಗಿದ್ದ, ಅದು ಒಳ್ಳೆಯ ಕೆಲಸಕ್ಕೆ ಇವತ್ತಿನ ಸಾಟ್ ಬರಬಾಡ್ರಿ, ಆ ಹಾದಿಯಾಗಿ ಬರಬಾಡ್ರಿ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ.